ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2BHK ಮತ್ತು 3BHK ಮನೆಗಳು ಮಾರಾಟಕ್ಕಿವೆ. ಶ್ರೀ ರಾಜಮಾತಾ ಟೆಂಪಲ್ ಪಕ್ಕದಲ್ಲಿ ಆಫೀಸರ್ಸ್ ಕಾಲೋನಿ ಹಿಂದುಗಡೆ ಆಶಾಪುರ್ ಮುಖ್ಯ ರಸ್ತೆ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿದ್ಯಾವಿನಾಯಕ ಎಂಟರ್ಪ್ರೈಸಸ್, ನಂದಿನಿ ಮಿಲ್ಕ್ ಪಾರ್ಲರ್ ಮತ್ತು ಐಸ್ ಕ್ರೀಮ್ ಪಾರ್ಲರ್. 0% EMI, ಬಜಾಜ್ ಫೈನಾನ್ಸ್ ಅವೈಲಬಲ್. ವಿಸಿಟ್ AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರ್. ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಮೊಬೈಲ್ 9353654221. ಎಂಪೈರ್ ಶೂಟಿಂಗ್ ಶರ್ಟಿಂಗ್ ಟೈಲರಿಂಗ್ ಹಮದಾಸ್ ಟೆಕ್ಸ್ಟೈಲ್ ಅಂಡ್ ಟೈಲರ್ಸ್ ಅಪೋಸಿಟ್ ಮಹಾರಾಷ್ಟ್ರ ಬ್ಯಾಂಕ್ ಹರೀಫ್ ಗಾಂಧಿ ಚೌಕ್ ರಾಯಚೂರ್. ದಸರಾ ದೀಪಾವಳಿ ಸ್ಪೆಷಲ್ ಆಫರ್ GP ಕಿಡ್ಸ್ ಫೇರ್ ಬಿಸೈಡ್ SLV ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್. ನಮಸ್ಕಾರ, ಇಂದು ರಾಯಚೂರು ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆ ಯತ್ನ ಪ್ರಕರಣ ಸೂಕ್ತ ತನಿಖೆ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರ ಸಭೆ. ಸುಳ್ಳು ಆರೋಪ, ತೇಜು ವಧೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ವಿರುದ್ಧ ಮಾನನಷ್ಟ ಮೊಕದ್ದಮೆ, ಮೆಹಬೂಬ್ ಪಾಷಾ ಮೂಲಿಮನಿ. ಆರ್ ತಿಮ್ಮಯ್ಯ ಭೀಮಣ್ಣ ನಿವಾಸಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ, ಕುಟುಂಬಕ್ಕೆ ಸಾಂತ್ವನ. December 13 ವಾಲ್ಮೀಕಿ ನಾಯಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ವೆಂಕಟೇಶ್ ನಾಯಕ ಸ್ಕಿಹಾರ್. ಬಾಪೂರಿನಲ್ಲಿ ಅಂಬೇಡ್ಕರ್ ಕಟ್ಟೆ ಧ್ವಂಸ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಮಾದಿಗ ದಂಡೋರದಿಂದ ರಸ್ತೆ ತಡೆ. ಚಿಕ್ಸುಗುರು ಜಲ ಶುದ್ಧೀಕರಣ ಘಟಕಕ್ಕೆ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಭೇಟಿ, ಪರಿಶೀಲನೆ. ಸಿಎಚ್ ಪೌಡರ್ಗೆ ಕಡಿವಾಣ ಹಾಕಲು ಗೃಹ ಸಚಿವರಿಗೆ ಮನವಿ. ನಗರಕ್ಕೆ ಆಗಮಿಸಿದ ಗೃಹ ಸಚಿವರಿಗೆ ವಕ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಖ್ತಿಯಾರ್ ಅವರು ಸನ್ಮಾನಿಸಿ ಗೌರವಿಸಿದರು. ಮತ್ತು ಗ್ರಾಹಕರಿಗೆ ವಂಚನೆ, ರಿಲಯನ್ಸ್ ಮಾರ್ಟ್ಗೆ 15,000 ದಂಡ ವಿಧಿಸಿದ ಗ್ರಾಹಕ ವೇದಿಕೆ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಪೊಲೀಸ್ ಠಾಣೆಗಳ ಮೂಲಭೂತ ಸೌಕರ್ಯ ಒದಗಿಸಲು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಶಾಸಕರ ಸಭೆ ನಡೆಸಲಾಗುತ್ತದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವ ಜೊತೆಗೆ ಠಾಣೆಗಳಿಗೆ ಸೌಕರ್ಯ, ಸೈಬರ್ ಕ್ರೈಂ ನಿಯಂತ್ರಣಕ್ಕೆ ಐಟಿ ತಜ್ಞರನ್ನು ನೇಮಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದರು. ಆಡಳಿತಾತ್ಮಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಅಪರಾಧ ನಿಯಂತ್ರಣಕ್ಕೆ ಎಲ್ಲ ಬಿಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಮಟ್ಕಾ ಇಸ್ಪೀಟ್ ಹಾಗೂ ಸಿಎಚ್ ಪೌಡರ್ ತಡೆಯಲು ಸ್ಪಷ್ಟ ಸೂಚನೆ ನೀಡಲಾಗಿದೆ, ಆದರೆ ರೂಢಿಗತ ಅಪರಾಧಿಗಳ ಮೇಲೆ ಗುಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸುವುದು ಸೇರಿದಂತೆ ಪೊಲೀಸ್ ಕಾಯ್ದೆಯಡಿ ಇರುವ ಸಮಸ್ಯೆಯನ್ನು ನಿವಾರಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಜೂಜಾಟ ಹಾಗೂ ಸಿಎಚ್ ಪೌಡರ್ ಸಾಗಾಣಿಕೆಯಲ್ಲಿ ಕಿಂಗ್ ಪಿನ್ಗಳನ್ನು ಗುರುತಿಸಲಾಗಿದೆ, ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ತುಂಗಭದ್ರೆ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರೊದಿಸಲು ಪೊಲೀಸರು ಕಾರ್ಯನಿರ್ವಹಿಸಬೇಕಿದೆ. ಚೀನಿವಾಲಾ ಸಮಿತಿ ಶಿಫಾರಸಿನಂತೆ ಪ್ರತ್ಯೇಕ ಪೊಲೀಸ್ ದಳ ರಚಿಸಲು ಜಲಸಂಪನ್ಮೂಲ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದ್ದಲ್ಲಿ ಪರಿಶೀಲಿಸಲಾಗುತ್ತದೆ. ಎಲ್ಲಾ ನೀರಾವರಿ ಯೋಜನೆಗಳಲ್ಲಿಯ ಭದ್ರತೆ ಸಮಸ್ಯೆ ಇದೆ ಎಂದರು. ರಾಘವೇಂದ್ರ ಔರಾದ್ಕರ್ ವರದಿಯಂತೆ ಪೊಲೀಸರಿಗೆ ವೇತನ ಭತ್ತೆ ಹೆಚ್ಚಿಸಲಾಗಿದೆ, ಆದರೆ ಬೇಸಿಕ್ ಮೇಲೆ ಭತ್ತೆ ಅನ್ವಯಿಸಲಾಗಿದೆ. ಈ ಹಿಂದೆ ನೇಮಕವಾದ ಪೊಲೀಸರಿಗೆ ಕಡಿಮೆ ವೇತನ ಪಡೆಯುತ್ತಿದ್ದಾರೆ, ಸರಿಪಡಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು.
371 ಜೆ ಅನ್ವಯ ಸುಳ್ಳು ಪ್ರಮಾಣ ಪತ್ರ ನೀಡಿ ಬಡ್ತಿ ನೇಮಕಾತಿಯಾಗಿದ್ದು ತನಿಖೆ ಮಾಡಲು ಸೂಚಿಸಲಾಗಿದೆ ಎಂದರು. 371 ಜೆ ಅನ್ವಯ ಬಾಕಿ ಇರುವ ಬ್ಯಾಂಕ್ನ ಹುದ್ದೆಗಳನ್ನು ಶೀಘ್ರದಲ್ಲಿ ನೇಮಕಾತಿ ಮಾಡಲಾಗುತ್ತದೆ ಎಂದರು. ಪೊಲೀಸ್ ಠಾಣೆ ಹಾಗೂ ಸರಹದ್ದುಗಳ ತೊಂದರೆ, ಠಾಣೆಗಳ ಮೇಲ್ದರ್ಜೆ ಸೇರಿದಂತೆ ಅಗತ್ಯವಿರುವ ಸೌಲಭ್ಯಗಳ ಕುರಿತು ವರದಿ ನೀಡಲು ಐಜಿಪಿಯವರಿಗೆ ಸೂಚನೆ ನೀಡಲಾಗಿದೆ. ಮುಂದಿನ 5 ವರ್ಷದಲ್ಲಿ ರಾಜ್ಯದ ಪೊಲೀಸರಿಗೆ 11,000 ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. 2 ವರ್ಷದಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ವಸತಿ ವ್ಯವಸ್ಥೆ ಮಾಡಲಾಗುತ್ತದೆ. ಕಾನೂನು ಸುವ್ಯವಸ್ಥೆಗೆ ಭಂಗ ತರುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸುವುದಾಗಿ ಹೇಳಿದರು. ಸಚಿವ ಸಂಪುಟ ವಿಸ್ತರಣೆ, ಪುನರ್ ರಚನೆ ಕುರಿತು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ನಿರ್ಧರಿಸುತ್ತಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ಇರುವುದು ಸಹಜ, ಅಂದ ಮಾತ್ರಕ್ಕೆ ಅಸಮಾಧಾನವೆಂದು ಹೇಳಲಾಗದು ಎಂದರು. ನಾನು ಡಿಕೆ ಶಿವಕುಮಾರ್ಗೆ ಇಷ್ಟು ಹೇಳಬಯಸ್ತೇನೆ, ಇಷ್ಟೆಲ್ಲ ಮಾಹಿತಿ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಆ ವಿಡಿಯೋನ ಕೊಟ್ಟರೆ ಅದನ್ನು ಕೂಡ ತನಿಖೆಗೆ ಒಳಪಡಿಸ್ತೇವೆ. ಧನ್ಯವಾದ. ಡೊಮಸೈಲ್ ಫೇಕ್ ಸರ್ಟಿಫಿಕೇಟ್ ತಗೊಳ್ತಾರೆ ಅನ್ನುವಂಥ ಒಂದು ಸುದ್ದಿ ಇದೆ, ಅದನ್ನು ಗಮನಿಸೋಕೆ ಹೇಳಿದ್ದೇನೆ. ಅದಕ್ಕೆ ಯಾವುದಾದ್ರೂ ಸರ್ಟಿಫಿಕೇಟ್ ಬಂದರೆ ಅದು ರೀ ಐಡೆಂಟಿಫಿಕೇಷನ್ ಮಾಡಿಕೊಂಡೇ ಮಾಡಬೇಕು ಹೊರತಾಗಿ ಒಂದು ಫೇಸ್ ಆಫ್ ಇಟ್ ಮಾಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೂಡ ನಾನು ಮಾಡ್ತೀನಿ. ಅವುಗಳನ್ನು ಇನ್ಕ್ವೈರಿ ಮಾಡ್ತೀವಿ, ಅದನ್ನು ಕೂಡ ಇನ್ಕ್ವೈರಿ ಮಾಡ್ತೀವಿ. ಆ 7 ಕೇಸುಗಳನ್ನು ಇನ್ಕ್ವೈರಿ ಮಾಡ್ತೀವಿ. ನಾನು ನಿನ್ನೆ ನಾನು ಅಲ್ಲಿ ಊರಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಘಟನೆ ನಡೆದಿದೆ. ಈಗಾಗಲೇ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಒಂದು ಒಳ್ಳೆಯ ಸುದ್ದಿ ಏನಂದರೆ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಬಹುತೇಕವಾಗಿ ಇವತ್ತು ಸಾಯಂಕಾಲ ಅವರು ಜನರು ಅಡುಗೆ ಬರ್ತಾರೆ. ನಾಳೆ ನಾಡಿನಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಅವಕಾಶಗಳಾಗ್ಬೋದು. ಈಗಾಗಲೇ ಸದಾಶಿವ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ದಾಖಲಾಗಿದೆ. ಮುಂದಿನ ತನಿಖೆಯನ್ನು ಮಾಡಿದಾಗಲೇ ಸತ್ಯಾಸತ್ಯ ಹೊರಗಿದೆ. ಈ ಸಂದರ್ಭದಲ್ಲಿ ಕೆ ಶಿವನಗೌಡ ನಾಯಕ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವತ್, ತ್ರಿವಿಕ್ರಮ್ ಜೋಶಿ, ರಾಜ್ಕುಮಾರ್, ಶಂಕರ್ ರೆಡ್ಡಿ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಪೊಲೀಸ್ ಠಾಣೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಶಾಸಕರ ಸಭೆ ನಡೆಸಲಾಗುತ್ತದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಅವರು ಇಂದು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಕುರಿತಂತೆ ಈಗಾಗಲೇ ತನಿಖೆ ಸೂಚನೆ ನೀಡಲಾಗಿದೆ. ಸಂತೋಷ್ ಸಂಪೂರ್ಣ ಚೇತರಿಸಿಕೊಂಡ ನಂತರ ನಿಜಾಂಶ ಬಯಲಾಗಲಿದೆ ಎಂದರು. ಸಂತೋಷ್ ಆತ್ಮಹತ್ಯೆ ಯತ್ನ ಕುರಿತಂತೆ ಈಗಾಗಲೇ ಸದಾಶಿವ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಸಂತೋಷ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು. ವೈಯಕ್ತಿಕ ವಿಡಿಯೋ ಇಟ್ಟುಕೊಂಡು ಸಚಿವರು ಸಂತೋಷ್ಗೆ ಬ್ಲಾಕ್ಮೇಲ್ ಮಾಡಿದ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಕೆಪಿಸಿಸಿ ಡಿಕೆ ಶಿವಕುಮಾರ್ ಹೇಳಿಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು, ಡಿಕೆ ಶಿವಕುಮಾರ್ ಹತ್ತಿರ ಯಾವುದಾದರೂ ವಿಡಿಯೋ ಇದ್ದರೆ ಕೂಡಲೇ ಕೊಡಲಿ, ಸೂಕ್ತ ತನಿಖೆ ನಡೆಸಲಾಗುವುದು ಎಂದರು. ವಿಧಿ ವಿಜ್ಞಾನ ಪ್ರಯೋಗಾಲಯಗಳನ್ನು ಮೇಲ್ದರ್ಜೆಗೆ ಏರಿಸುವ ಜೊತೆಗೆ ಪೊಲೀಸ್ ಇಲಾಖೆ ಆಧುನೀಕರಣಗೊಳಿಸಲಾಗುತ್ತಿದೆ. ಮೊದಲು ವಿಭಾಗೀಯ ಮಟ್ಟದಲ್ಲಿ ವಿಧಿ ವಿಜ್ಞಾನ ಪ್ರಯೋಗಾಲಯಗಳು ಆಧುನೀಕರಣಗೊಳಿಸಲಾಗುತ್ತಿದೆ, ನಂತರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಯೋಗಾಲಯ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪನೆಯಾಗುವ ಪ್ರಯೋಗಾಲಯಗಳು ಕನಿಷ್ಠ ಸೌಲಭ್ಯ ಹೊಂದಿರುವ ವ್ಯವಸ್ಥೆ ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ 100 ಕೋಟಿ ಹಣವನ್ನು ನೀಡಲು ಸಮ್ಮತಿಸಿದೆ. ಕೇಂದ್ರ ಸರ್ಕಾರ ಅನುದಾನದಲ್ಲಿ ಠಾಣೆಗಳ ಅಭಿವೃದ್ಧಿ, ವಾಹನ, ಶಸ್ತ್ರ ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಕ್ರಮ ವಹಿಸಲಾಗುತ್ತಿದೆ ಎಂದರು. ವಿಧಿ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ವಿಳಂಬವಾಗುತ್ತಿದ್ದು ಕಾರ್ಯಕ್ಷಮತೆ ಹೆಚ್ಚಿಸಲು ಡಿಎನ್ಎ ಮಾದಕ ವಸ್ತುಗಳ ಪರೀಕ್ಷೆ ಸೇರಿದಂತೆ 3 ಬಗೆಯ ಪರೀಕ್ಷೆಗಳನ್ನು ನಡೆಸಲಾಗುವುದು. ಕಲಬುರಗಿ ಸೇರಿದಂತೆ ವಿಭಾಗೀಯ ಮಟ್ಟದಲ್ಲಿರುವ ಪ್ರಯೋಗಾಲಯಗಳು ಗುಣಮಟ್ಟದ ಪರೀಕ್ಷೆಗೆ ಅಣಿಗೊಳಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಡಾ ಶಿವರಾಜ್ ಪಾಟೀಲ್, ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಸನಗೌಡ ಬ್ಯಾಗವತ್, ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿ, ಯು ದೊಡ್ಡಮಲ್ಲೇಶಪ್ಪ, ಬಂಡೇಶ್ ವಲ್ಕಂದಿನ್ನಿ, ಸೈಯದ್ ಮುಕ್ತಿಯ, ಶೇಖರ್ ವಾರದ್, ರಾಮಚಂದ್ರ ಕಡುಗೋಳು ಸೇರಿದಂತೆ ಅನೇಕರು ಇದ್ದರು. ಕನ್ನಡ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಸಂಘದಲ್ಲಿ ಯಾವ್ಯಾವ ವ್ಯವಹಾರ ಮಾಡಿಲ್ಲ, ಮಾನಹಾನಿಯಾಗಿದ್ದು ರಾಜ್ಯಾಧ್ಯಕ್ಷರ ಮೇಲೆ ಮತ್ತು ನನ್ನ ವಿರುದ್ಧ ಆಪಾದನೆ ಮಾಡಿದವರ ಮೇಲೆ ಮಾನವ ನಷ್ಟವನ್ನು ಮುಕ್ತಿ ಮೂಡಲಾಗುತ್ತದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮೆಹಬೂಬ್ ಪಾಷಾ ಮುಲಿಮನಿ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಸಂಘದಲ್ಲಿ ಯಾವುದೇ ಅವ್ಯವಹಾರ ಮಾಡಿಲ್ಲ, ಮಾನ ಹಾನಿಯಾಗಿದ್ದು ರಾಜ್ಯಾಧ್ಯಕ್ಷರ ಮೇಲೆ ಮತ್ತು ನನ್ನ ವಿರುದ್ಧ ಆಪಾದನೆ ಮಾಡಿದವರ ಮೇಲೆ ಮಾನ ನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮೆಹಬೂಬ್ ಬಾಷಾ ಮೂಲಿಮನಿ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಸುಳ್ಳಿನ ಸರ್ದಾರರು, ಅವರು ಹೇಳಿದ ಎಲ್ಲಾ ಹೇಳಿಕೆಗಳಿಗೆ ಯಾವುದೇ ಆಧಾರಗಳಿಲ್ಲ, ನನ್ನ ಮೇಲೆ ಕ್ಷುಲ್ಲಕ ಆಪಾದನೆ ಮಾಡುತ್ತಿದ್ದಾರೆ ಎಂದರು. ಕಳೆದ ಚುನಾವಣೆಯಲ್ಲಿ ಅವರ ವಿರುದ್ಧವಾಗಿ ನಾನು ಪ್ರಚಾರ ಮಾಡಿದ್ದೇನೆ, ನಾನು ಬೆಂಬಲ ನೀಡಿಲ್ಲ, ಚುನಾವಣೆಯ ದ್ವೇಷದಿಂದ ನನ್ನ ಮೇಲೆ ಆರೋಪಗಳನ್ನು ಮಾಡಿ ತೇಜೋವಧೆ ಮಾಡಿದ್ದಾರೆ. ಜಿಲ್ಲಾ ನೌಕರರ ಸಂಘದ ವತಿಯಿಂದ 9 ಮಳಿಗೆಗಳು ಇವೆ ಎಂದು ಆರೋಪ ಮಾಡಿದ್ದಾರೆ. 9 ಮಳಿಗೆಗಳು ಇಲ್ಲ, ಕೇವಲ 5 ಮಳಿಗೆಗಳು ಇವೆ. 2012ರಲ್ಲಿ ಈಗಿರುವ ಕಟ್ಟಡ ಹತ್ತಿರ ಇರುವ ಎನ್ಜಿಒ ಹೋಮ್ ಐಸ್ ಕ್ರೀಂ ಮಾಡುವ ಸ್ಥಳ ಬಾಡಿಗೆ ನೀಡಿದ್ದು ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅದರ ದಾಖಲೆಗಳು ನಮ್ಮಲ್ಲಿವೆ. ಹಿಂಬದಿಯಲ್ಲಿ ಗೌಸ್ ಎನ್ನುವವರಿಗೆ ಬಾಡಿಗೆ ನೀಡಿದೆ, 2-15 ಸಾವಿರ ಬಾಡಿಗೆ ನೀಡಿದೆ. ಬಂದ ಹಣವನ್ನು ಕೆಲಸ ಮಾಡಿದವರಿಗೆ 13 ಸಾವಿರ ವೇತನ ನೀಡುತ್ತಿದ್ದು ಉಳಿದ 2 ಸಾವಿರ ರೂಪಾಯಿಗಳು ಜಮಾ ಇದೆ ಎಂದು ತಿಳಿಸಿದರು. ಮಂಡಳಿ ಮೇಲೆ ಶುಲ್ಲಕವಾಗಿರ್ತಕ್ಕಂತ ಅಪಾದನೆಗಳನ್ನ ಮಾಡಿದ್ದಾರೆ, ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡುವ ಮೂಲಕ ಈ ರಾಜ್ಯದ ಮತ್ತು ಜಿಲ್ಲೆಯ ಸರ್ಕಾರಿ ನೌಕರರಲ್ಲಿ ಇರತಕ್ಕಂತ ಗೊಂದಲವನ್ನ ಪರಿಹರಿಸಬೇಕಾಗಿದೆ. ಮುಖ್ಯವಾಗಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕದ 9 ವಾಣಿಜ್ಯ ಮಳಿಗೆಗಳು ಇದಾವೆ ಅಂತ ಆರೋಪವನ್ನು ಮಾಡಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯಾಧ್ಯಕ್ಷರಲ್ಲಿ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ಒಂದೇ ಒಂದು ವಾಣಿಜ್ಯ ಮಳಿಗೆಯನ್ನ ರಾಯಚೂರು ಜಿಲ್ಲಾ ಘಟಕದಲ್ಲಿ ತೋರಿಸಿಕೊಡ್ಬೇಕು ಅನ್ನೋದು. ಅವರು ನಮ್ಮ ಸಂಘದ ಮಾರ್ಗದ ಮೂಲಕನೇ ಬಂದಿದ್ದಾರೆ, ಆ ಮಾರ್ಗದ ಮೂಲಕನೇ ಹೋಗಿದ್ದಾರೆ. ಬಹುಶಃ 9 ವಾಣಿಜ್ಯ ಮಳಿಗೆಗಳು ಇದ್ದಾವೆ ಅನ್ನೋಂತ ಅವರ ಆರೋಪವನ್ನ ಸ್ವತಃ ಖಚಿತಪಡಿಸಿಕೊಳ್ಳಿಕ್ಕೆ ಒಂದು ಕ್ಷಣ ಆದರೂ ಅಲ್ಲಿ ನಿಂತುಕೊಂಡು ಅಥವಾ ಆ ಕಡೆ ಹಿಂಗ್ ಮುಕ್ತಾಯ ಮಾಡಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅಲ್ಲಿ ಏನಿದ್ದಾವೆ ಅಂತ ಹೇಳಿ. 2012ರಲ್ಲಿ ಅಲ್ಲಿ ಎನ್ಜಿಒ ಹೋಮ್ ಅನ್ನುವಂತಹ ಒಂದು ಹಳೆಯ ಕಟ್ಟಡ ಮಾತ್ರ ಇದ್ದಿದ್ದು, ಅದಕ್ಕೆ 3,000 ರೂಪಾಯಿ ಮಾತ್ರ ಮಾಸಿಕ ಬಾಡಿಗೆನ ಕರಾರುಗಳನ್ನು ಕೂಡ ಮಾಡ್ಕೊಂಡಿದ್ವಿ ನಾವು, ಅದಕ್ಕೆ ಸಂಬಂಧಪಟ್ಟಂತೆ ಕರಾರುಗಳು ಕೂಡ ಮಾಡ್ಕೊಂಡಿದ್ವಿ. ಅದು ನ್ಯಾಯಾಲಯದಲ್ಲಿ ವಿವಾದಕ್ಕೊಳಗಾದ ನಂತರ ಆ ವಿವಾದಿತನಿಗೆ ಪಕ್ಕದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ರಾಜೀ ಸಂಧಾನದ ಮೂಲಕ ಸ್ಥಳವನ್ನು ಬಾಡಿಗೆಯನ್ನು ಕೊಟ್ಟಿದ್ದೀವಿ. ಆ ಹಳೆಯ ಎನ್ಜಿಒ ಹೋಮನ್ನ 2 ಭಾಗ ಮಾಡಿ ಇಬ್ಬರಿಗೆ ಬಾಡಿಗೆಯನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಆ 4 ಹಾಡಿ ಏರಿಯಾದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಕೂಡ ಒಬ್ಬರಿಗೆ ಬಾಡಿಗೆಯನ್ನು ಕೊಟ್ಟಿದ್ದೀವಿ. ಪಕ್ಕದಾಗಿರೋದೇ ಎನ್ಜಿಒ ಹೋಮ್ ಅಂತ ನಮ್ಮ ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗ್ ಪಕ್ಕದಾಗ ಐಸ್ ಕ್ರೀಮ್ ಫ್ಯಾಕ್ಟರಿ ಇದೆ, ಅದೇ ಹಳೆ ಎನ್ಜಿಒ ದಾಖಲಾತಿಯಲ್ಲಿ ಎನ್ಜಿಒ ಹೋಮ್ ಅಂತ ಹಳೆ ಕಟ್ಟಡ, ಸುಮಾರು ಒಂದು 40-50 ವರ್ಷದ ಹಳೆ ಕಟ್ಟಡ. ಈ ಎಲ್ಲ ಆ ಹಳೆ ಕಟ್ಟಡ ಮತ್ತು ಸ್ಥಳ ಏನು ನಾವು ಬಾಡಿಗೆ ಪಡೆದಿದ್ದೀವಿ, ಅದರಿಂದ ಬರ್ತಕ್ಕಂತ ಜಿಲ್ಲಾ ಸಂಘಕ್ಕೆ ಬರ್ತಕ್ಕಂತ ಆದಾಯ 15,000 ರೂಪಾಯಿಗಳು ಮಾತ್ರ. ಅದರಲ್ಲಿ 13,000 ರೂಪಾಯಿಗಳನ್ನ ಸಿಬ್ಬಂದಿಯ ವೇತನಕ್ಕೆ ಕೊಡ್ತೇವೆ, ಉಳಿದಿರ್ತಕ್ಕಂತ 2,000 ಮತ್ತು ಕೇಂದ್ರ ಸಂಘದಿಂದ 3 ವರ್ಷದ ಸದಸ್ಯತ್ವ ಹಣ 50,000 ರೂಪಾಯಿ ಹಣವನ್ನು ಕಲಬುರಗಿ ವಿಭಾಗದ 2 ಸಮಾವೇಶ ಮತ್ತು ಕ್ರೀಡಾಕೂಟ ಹೋರಾಟ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ದಾಖಲೆಗಳು ಇವೆ. 73,000 ದುರುಪಯೋಗ ಮಾಡಿಕೊಂಡಿದ್ದೇನೆ ಎಂದು ಆರೋಪ ಮಾಡಿದ್ದು, ಅವರು ದಾಖಲೆಗಳು ನೀಡಲಿ, ಯಾವುದೇ ಅವ್ಯವಹಾರ ಮಾಡಿಲ್ಲ, ಸಂಘದ ಹಣಕಾಸಿನ ವ್ಯವಹಾರದ ಎಲ್ಲ ದಾಖಲೆಗಳು ಆಡಿಟ್ ಮಾಡಿದ್ದೇನೆ ಮತ್ತು ರಾಜ್ಯಾಧ್ಯಕ್ಷರು ಬಂದಾಗ ಅವರಿಗೆ ದಾಖಲೆಗಳು ಪ್ರತಿ ನೀಡಿದ್ದೇವೆ ಎಂದು ಹೇಳಿದರು. ಅವರು ಯಾವುದೇ ಸಭೆಗಳನ್ನು ಮಾಡಿಲ್ಲ ಎಂದು ಹೇಳಿದ್ದು, 5 ಸಭೆಗಳನ್ನು ಮಾಡಿದ್ದೇವೆ, ಸಭೆಯ ಮಾಹಿತಿ ಪುಸ್ತಕದಲ್ಲಿ ನಮೂದಿಸಿದ್ದೇವೆ ಎಂದರು. ಕೋವಿಡ್ ವೇಳೆಯಲ್ಲಿ ದಾವಣಗೆರೆಯಲ್ಲಿ 535 ಜನ ಸೇರಿ ಸಭೆ ಮಾಡಿದ್ದಾರೆ, ಅದಕ್ಕೆ ನಾವು ಹೋಗಿಲ್ಲ. ಸಂಘದಲ್ಲಿ ಏನೇ ಇದ್ದರೂ ಕೆಲ ವಿಷಯಗಳನ್ನು ಗೌಪ್ಯ ಕಾಪಾಡಬೇಕು, ಎಲ್ಲವನ್ನು ಬೀದಿಗೆ ಹಾಕಿ ಸಂಘದ ಮರ್ಯಾದೆಯನ್ನು ತೆಗೆದಿದ್ದಾರೆ. ಸಂಘದ ಬೈಲಾ ಬದಲಾವಣೆ ಮಾಡಲು ಎಲ್ಲಾ ಸದಸ್ಯರಿಗೆ ಪತ್ರ ಬರೆಯಬೇಕು, ಅವರು ಒಂದು ಪತ್ರ ಬರೆದಿಲ್ಲ, ಒಪ್ಪಿಗೆ ಪಡೆದಿಲ್ಲ. ಬೈಲಾ ಬದಲಾವಣೆ ಮಾಡಿದ ನಂತರ ನೋಂದಣಿ ಇಲಾಖೆಗೆ ನೀಡಬೇಕು, ನೀಡಿಲ್ಲ. ಈ ಬಗ್ಗೆ ನೋಂದಣಿ ಇಲಾಖೆ ಪತ್ರ ಬರೆಯುವುದಾಗಿ ಹೇಳಿದರು. ಕಳೆದ 2 ದಿನಗಳ ಹಿಂದೆ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಿದರು. ರಾಜ್ಯಾಧ್ಯಕ್ಷ ಅಭಿಮಾನಿಗಳ ಬಳಗ ಮಾಡಿಕೊಂಡು ಇದು ಎಲ್ಲಿಯೂ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ, ಗುಂಪುಗಾರಿಕೆ ಸೃಷ್ಟಿಸಿದ್ದಾರೆ. ಅವರು ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ, ಅವರ ಬಗ್ಗೆ ನಾವು ಪ್ರಚಾರ ಮಾಡಿಲ್ಲ, ಇದರಿಂದ ದ್ವೇಷದಿಂದ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ತೇಜೋವಧೆ ಮಾಡಿದ್ದಾರೆ ಎಂದರು. ಅವರು 2004ರಲ್ಲಿ ಮಾಹಿತಿ ಕೇಳಿದ್ದಾರೆ,
ಆವಾಗ ನಾನು ಅಧ್ಯಕ್ಷರಾಗಿ ಇರಲಿಲ್ಲ. ಹಿಂದಿನ ಅಧ್ಯಕ್ಷರಿಂದ ಮಾಹಿತಿ ಪಡೆದು ನೀಡಬೇಕು. ಜಿಲ್ಲಾಧ್ಯಕ್ಷ ಸ್ಥಾನದಿಂದ ತೆಗೆಯಲು ಅವರು ಯಾರು? ನನ್ನನ್ನು 62 ಜನ ಕಾರ್ಯಕಾರಿಣಿ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಹಾಗೂ ಕೇಂದ್ರ ಸಂಘದ ಸದಸ್ಯತ್ವ ಪಡೆದಿದ್ದೇನೆ. ಅವರು ಬಂದು ಹೋದ ಮೇಲೆ 20 ಅಕ್ಟೋಬರ್ ಜಿಲ್ಲೆಯ 62 ಜನರಲ್ಲಿ 57 ಜನರು ಸಭೆಗೆ ಆಗಮಿಸಿದ್ದು ಸಭೆಯನ್ನು ನಡೆಸಿದ್ದೇವೆ ಎಂದು ತಿಳಿಸಿದರು. ಅವರು ರಾಜ್ಯಾಧ್ಯಕ್ಷರು ಸೇರಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದು ತೇಜೋವಧೆ ಮಾಡಿದ್ದಾರೆ. ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸೈಯದ್ ನಜೀರ್ ಅಹಮದ್ ಲಕ್ಷ್ಮಣ್ ಸೇರಿದಂತೆ ಇತರರು ಇದ್ದರು. ಈ ನನ್ನನ್ನು ತೇಜೋವಧೆ ಮಾಡಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಿಕ್ಕೋಸ್ಕರ ನಾನು ಕಾನೂನು ಸಲಹೆಗಾರರ ಸಲಹೆಯನ್ನ ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಈಗ ಇವರು ರಾಜ್ಯಾಧ್ಯಕ್ಷರಾದ್ಮೇಲೆ ನಾವೇನು ಅವರ ವಿರುದ್ಧ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದ್ದೇವೆ ಅದರ ಸೇಡು ಮತ್ತು ಪ್ರತೀಕಾರದ ಕ್ರಮವಾಗಿ ನನ್ನ ವಿರುದ್ಧ ಇಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮುಖ್ಯವಾಗಿ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ರಾಜ್ಯಾಧ್ಯಕ್ಷರಾದ ನಂತರ ಇಡೀ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಮತ್ತು ರಾಜ್ಯ ಪರಿಷತ್ ಮತ್ತು ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರರಲ್ಲಿ ನೌಕರ ಸಂಘದ ಜಾತ್ಯತೀಯತೆ ಮತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕುಸಿದು ಹೋಗುವಂತೆ ಮಾಡಿದ್ದಾರೆ. ಇವರು ನಮ್ಮ ಜಿಲ್ಲಾ ಸಂಘ ಈ 15 ತಿಂಗಳಲ್ಲಿ 5 ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡಿದರೆ ಅವರು ಕೇವಲ ರಾಜ್ಯದ ಒಂದೇ ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡಿದ್ದಾರೆ, ಒಂದೇ ರಾಜ್ಯ ಪರಿಷತ್ ಮಹಾಸಭೆಯನ್ನು ಮಾಡಿದ್ದಾರೆ. ಅದಾದ ನಂತರ ಅವರು ಇವತ್ತಿನವರೆಗೂ ಈ ಕಾರ್ಯಕಾರಿ ಸಮಿತಿ ಸಭೆಯ ನಡವಳಿಕೆಗಳನ್ನ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿರ್ತಕ್ಕಂತ ನನಗೆ ಬರವಣಿಗೆ ಮೂಲಕ ಕೊಡ್ರಿ ಅಂತ ಕೇಳಿದ್ರು. 2 ತಿಂಗಳಾದ್ರೂ ಇವತ್ತಿನವರೆಗೂ ಆ ಕಾರ್ಯಕಾರಿ ಸಮಿತಿಯ ನಡವಳಿಕೆಯನ್ನು ಕೊಡ್ತಾ ಇಲ್ಲ, ರಾಜ್ಯ ಪರಿಷತ್ ಮಹಾಸಭೆಯ ನಡವಳಿಕೆಯನ್ನು ಕೊಡ್ತಾ ಇಲ್ಲ. ಅದಾದ ನಂತರ ದಾವಣಗೆರೆಯಲ್ಲಿ ಇತ್ತೀಚೆಗೆ ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ 100 ಜನರಿಗಿಂತ ಜಾಸ್ತಿ ಸೇರುವಂತಹ ಸನ್ನಿವೇಶ ಇರದೇ ಇರತಕ್ಕಂತಹ ಸಂದರ್ಭದಲ್ಲಿ 525 ಜನರ ರಾಜ್ಯ ಪರಿಷತ್ಗಳ ಮಹಾಸಭೆಯನ್ನು ಜರುಗಿಸಿ ಬೈಲಾ ಅಮೆಂಡ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಸಂಘದ ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಸಂಘದ ಬೈಲಾವನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಅನ್ನು 525 ಜನರಿಗೂ ಕಳಿಸ್ಕೊಡ್ಬೇಕು. ಸಂಘದ ಕರಡು ಕೃತಿಯನ್ನು ಕೂಡ ಎಲ್ಲಾ ಸದಸ್ಯರಿಗೆ ಕೊಡಬೇಕು. ಇದು ಯಾವುದನ್ನು ಮಾಡಿದ್ರೆ ಏಕಾಏಕಿ 100 ಜನರು ಮಾತ್ರ ಸೇರುವಂತಹ ಸನ್ನಿವೇಶದಲ್ಲಿ ಬೈಲಾ ತಿದ್ದುಪಡಿಯನ್ನು ಮಾಡಿದ್ದಾರೆ ಅನ್ನುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲವನ್ನ ಸಂಘದಲ್ಲಿರ್ತಕ್ಕಂತಹ ಕೇಂದ್ರ ಸಂಘದ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ವಿಷಯ ಇರ್ಬೋದು, ಸಂಘದ ಗೌಪ್ಯ ವಿವರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿರ್ಬೋದು, ಯಾವುದೇ ಸಭೆಗಳಿಗೆ ಸಭಾಸೂಚಿಗಳನ್ನ ತಲುಪಿಸದೇ ಇರ್ಬೋದು, ಇಂಥವೆಲ್ಲವನ್ನ ಕೂಡ ನಾವು ಈಗಾಗಲೇ ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಬಹುಶಃ ಅವರು DRCS ಬೆಂಗಳೂರು ಅವರು ರಾಜಕೀಯ ಪ್ರಭಾವ ಪ್ರಕಾರಕ್ಕೆ ವಿಚಾರಣೆಯನ್ನು ಕೈಗೊಳ್ಳದೇ ಇದ್ರೆ ಅನಿವಾರ್ಯವಾಗಿ ಈ ವಿಷಯವನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಕೊಂಡೊಯ್ಯುವ ಮೂಲಕ ರಾಜ್ಯ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸ್ರಿ ಅನ್ನುವಂತಹ ಒತ್ತಾಯವನ್ನು ಕೂಡ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅತ್ಯಂತ ವಿಷಾದಕರವಾಗಿರ್ತಕ್ಕಂಥ ಸಂಗತಿ ಏನು ಅಂತ ಹೇಳಿದ್ರೆ ಈಗ ಜಾಹೀರಾತು. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2BHK ಮತ್ತು 3BHK ಮನೆಗಳು ಮಾರಾಟಕ್ಕಿವೆ. ಜೊತೆಗೆ ಬ್ಯಾಂಕಿನ ಲೋನ್ ಸೌಲಭ್ಯ ಕೂಡ ಇದೆ. ಸೌಲಭ್ಯಗಳು NA ಮತ್ತು RDA ಮಾನ್ಯತೆ ಪಡೆದಿದೆ. ವಾಸ್ತುವಿಗೆ ಅನುಗುಣವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ. 24 ಗಂಟೆ ನೀರಿನ ಸೌಲಭ್ಯವಿದೆ.
ಗಾರ್ಡನ್, ಯುಜಿಡಿ ಮತ್ತು ಡ್ರೈನೇಜ್ ಸೌಲಭ್ಯ ಹೊಂದಿದ್ದು 30 ಫೀಟ್ ರಸ್ತೆ ಹೊಂದಿದೆ. ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣಕ್ಕೆ 1.5 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ನಿಲ್ದಾಣ 2 ಕಿಲೋಮೀಟರ್ ಅಂತರದಲ್ಲಿದೆ. ನಿಮಗೆ ಅನುಕೂಲವಾಗುವಂತೆ ನಗರಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಮನೆಗಳು ಲಭ್ಯವಿರುತ್ತವೆ. ಕೆಲವೇ ಕೆಲವು ಮನೆಗಳು ಲಭ್ಯವಿವೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. ಶ್ರೀ ರಾಜಮಾತಾ ಟೆಂಪಲ್ ಪಕ್ಕದಲ್ಲಿ ಆಫೀಸರ್ಸ್ ಕಾಲೋನಿ ಹಿಂದುಗಡೆ ಆಶಾಪುರ್ ಮುಖ್ಯ ರಸ್ತೆ ರಾಯಚೂರು. ಮೊಬೈಲ್ ನಂಬರ್ 9448022645 9591559 63. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, damro, cello chairs, supreme sofa set, doko style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240959 9880240956 8892589596. ವಿದ್ಯಾ ವಿನಾಯಕ ಎಂಟರ್ಪ್ರೈಸಸ್ ನಂದಿನಿ ಮಿಲ್ಕ್ ಪಾರ್ಲರ್ ಮತ್ತು ಐಸ್ ಕ್ರೀಮ್ ಪಾರ್ಲರ್. ಇಲ್ಲಿ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ವಿವಿಧ ಬಗೆಯ ಐಸ್ ಕ್ರೀಮ್ಗಳು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಸಿಹಿ ತಿನಿಸುಗಳು ದೊರೆಯುತ್ತವೆ. ನಂದಿನಿ ಹಾಲು ಮತ್ತು ನಂದಿನಿ ಸ್ಪೆಷಲ್ ಶುಭಂ ಮತ್ತು ಶುಭಂ ಗೋಲ್ಡ್ ಮತ್ತು ಮೊಸರು ಸಿಗುತ್ತದೆ. ಐಸ್ ಕ್ರೀಮ್ಗಳಲ್ಲಿ ಪ್ಯಾಕ್ಸ್, ಕಪ್ಸ್, ಟಬ್ಸ್, ನ್ಯೂ ವೆರೈಟೀಸ್ ಗಳಾದ ವೆನಿಲಾ ಕೋನ್, ಬ್ಲಾಕ್ ಕರೆಂಟ್ ಕೋನ್, 2-in-1 ಮ್ಯಾಂಗೋ ಸುಂಡೆ ಸ್ಟಿಕ್ಸ್, ನೋವೆಲ್ಟೀಸ್, ಮ್ಯಾಜಿಕ್ ರೇಂಜ್ ಗಳಾದ ವೆನಿಲಾ, ಸ್ಟ್ರಾಬೆರಿ, ಪೈನಾಪಲ್, ಬಾಲ್ ಐಸ್ ಕ್ರೀಮ್ಸ್, ವೆನಿಲಾ ಅಂಡ್ ಸ್ಟ್ರಾಬೆರಿ, ಕ್ರೇಜಿ ಕೋನ್ ಐಸ್ ಕ್ರೀಮ್ಸ್, ಬಟರ್ ಸ್ಕಾಚ್ ಅಂಡ್ ಚಾಕ್ಲೇಟ್. ನಂದಿನಿ ಫ್ರೆಶ್ ಮಿಲ್ಕ್ ಐಸ್ ಕ್ರೀಮ್ ಮೇಕ್ ಎವ್ರಿ ಮೂಮೆಂಟ್ ಡಿಲೈಟ್. ಸಿಹಿ ತಿನಿಸುಗಳಾದ ಧಾರವಾಡ ಪೇಡ, ಮೈಸೂರು ಪಾಕ್, ಮಿಲ್ಕ್ ಪೇಡ, ಜಾಮೂನ್, ರಸಗುಲ್ಲ, ಘೀ, ಪಾಯಸ, ಬಟರ್, ಪನೀರ್, ಚೀಸ್ ಅಂಡ್ ಕುಂದರ್ ದೊರೆಯುತ್ತವೆ. ವಿದ್ಯಾ ವಿನಾಯಕ ಎಂಟರ್ಪ್ರೈಸಸ್, ನೇತಾಜಿ ನಗರ್, ಪದ್ಮನಾಭ ಟಾಕೀಸ್ ರೋಡ್, ರಾಯಚೂರು. ಮೊಬೈಲ್ 9745273740192300077. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, 0% EMI, ಬಜಾಜ್ ಫೈನಾನ್ಸ್ ಅವೈಲಬಲ್. ಡೀಲರ್ಸ್ ಇನ್ ಲೆನೋವೊ, ಆಸೂಸ್, ಡೆಲ್, ಏಸರ್, HP, ಎಪ್ಸಾನ್, CP ಪ್ಲಸ್, ಕೆನಾನ್, HIK ವಿಜನ್, ಮೈಕ್ರೋಟೆಕ್, ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮ್ರಾ, ಕಾರ್ಟ್ರೇಜ್ ರಿಫಿಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ ಮಷಿನ್ಸ್, ಪ್ರೊಜೆಕ್ಟರ್ ಅಂಡ್ DSLR ಕ್ಯಾಮ್ರಾಸ್, ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್, ಆಂಟಿವೈರಸ್, ಲ್ಯಾಮಿನೇಷನ್ ಮಷಿನ್ಸ್ ಅಂಡ್ ಪೇಪರ್ಸ್ ಎಕ್ಸೆಟ್ರಾ. Visit AMS Computers Sales and Service beside SBI Bank, Station Road, Raichur. Mobile 9663150560. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ, ವಿವಿಧ ಬಗೆಯ, ಆರಾಮದಾಯಕ ಮತ್ತು ಮನಮೋಹಕ, ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೆ ಭೇಟಿ ಕೊಡಿ. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರು. ಮೊಬೈಲ್ 9353654221. ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್ ಶಾದಿ ಕಿ ಶಾಪಿಂಗ್ ಹುಯಿ ನಹೀ ಹೈದರಾಬಾದ್ ಬಾಂಬೆ ಜಾನಾ ಬಲ್ಕಿ ಸುನ್ ರೂ ಮೈ ಹೈದರಾಬಾದ್ ಬಾಂಬೆ ಕ್ಯಾ ಜಾತಿ ಮೇ ಯಹಾಂ ಹೈದರಾಬಾದಿ ಸಬ್ ರಾಯಚೂರು ಮೇ ಹೈ ವೋ ಕೈಸಾ ವೋ ಐಸಾ
देखो सलमान, ये एम्पायर शोरूम में शादी के सूट बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते। लेके भी डाले थे भी जान आता उसको। अगर ऐसा है तो इन पुतलों में जान क्यों नहीं है? अरे ये क्या राज है बादशाह भाई? ये राज नहीं मासूम भाई, ये हमराज है। हमदास टेक्सटाइल एंड टेलर्स अपोजिट महाराष्ट्र बैंक खरीद गांधी चौक रायचूर। जीपी किड्स वेयर रायचूरिनल्ले अत्युत्तमवाद क्लात् स्टोर जीरो टीनेज बॉय एंड गर्ल्स फैशनेबल क्लातिंग कैशुअल्स वी हैव स्पेशल फॉर कॉलेज गर्ल्स पार्टी वेयर टॉप जीन्स ट्रेजर लेगिंग्स टी शर्ट एंड डेली वेयर फॉर बॉयज टी शर्ट जीन्स फॉर्मल पैंट पार्टी वेयर डेली वेयर हरी अप लिमिटेड स्टॉक्स ओनली। GP Kids Fair beside SLP Hotel Station Road Raichur. ಮತ್ತೆ ಮೀನ್ ರಾಯಚೂರ್ ವಾರ್ತೆಗೆ ಸ್ವಾಗತ. ಇತ್ತೀಚೆಗೆ ನಿಧನರಾದ ಆರ್ಡಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಜಿ ಭೀಮಣ್ಣ ನಿವಾಸಕ್ಕೆ ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಮುಖಂಡ ಆರ್ ತಿಮ್ಮಯ್ಯ ನಿವಾಸಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಕಳೆದ ಒಂದು ದಿನದ ಹಿಂದೆ ನಿಧನರಾದ ಆರ್ಡಿಎ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಜಿ ಭೀಮಣ್ಣ ನಿವಾಸಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮುಖಂಡರುಗಳಾದ ಬಂಡೇಶ್ ವೆಲ್ಕಮ್ ದಿನ್ನಿ, ಕಡಗೋಳು ಆಂಜನೇಯ, ಯು ದೊಡ್ಡಮಲ್ಲೇಶಪ್ಪ, ಸವಿತಾ ಸಮಾಜದ ಮುಖಂಡರುಗಳಾದ ನಾಗಲ್ದಿನ್ನಿ ಶ್ರೀನಿವಾಸ್, ವಲ್ಲೂರು ವೆಂಕಟೇಶ್, ವಿಜಯ ಭಾಸ್ಕರ್ ಇಟಗಿ, ವಿ ಗೋವಿಂದ್, ಶ್ಯಾಮ್ ಸುಂದರ್, ಸಿಎ ಗೋವಿಂದ್ ವಡವಟ್ಟಿ, ಗೋಪಾಲ್ ಇಳ್ಕಲ್, ವೀರೇಶ್ ಗದ್ವಾಲ್, ರಾಜು ಸೇರಿದಂತೆ ಅನೇಕರು ಇದ್ದರು. ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಡಿಸೆಂಬರ್ 13ರಂದು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನೌಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅವರು ಹೇಳಿದರು. ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಡಿಸೆಂಬರ್ 13ರಂದು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ ಸ್ಕಿಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ 10ನೇ ತರಗತಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 150 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಅಂಬಯ್ಯ ನೂಲಿ ಅವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಇತಿಹಾಸ ಸಂಶೋಧಕ ಹಾಗೂ ಚಿತ್ರ ನಿರ್ದೇಶಕ ರಾಧಾಕೃಷ್ಣ ಪಲ್ಲವಿ ಅವರಿಂದ ಮಹರ್ಷಿ ವಾಲ್ಮೀಕಿ ಅವರ ನೈಜ ಇತಿಹಾಸ ಹಾಗೂ ವಾಲ್ಮೀಕಿ ಬೇಡರ ಇತಿಹಾಸ ಮತ್ತು ಸದ್ಯದ ಪರಿಸ್ಥಿತಿ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ನಿವೃತ್ತ ಉಪನ್ಯಾಸಕ ಹಾಗೂ ವಾಲ್ಮೀಕಿ ಸಂಶೋಧಕ ಡಾ ಅರ್ಜುನ್ ಪಂಗಣ್ಣನ್ ಅವರು ಶಿಕ್ಷಣದ ಮಹತ್ವ, ಶಿಕ್ಷಣ ಪಡೆಯಲು ಇರುವ ಸಮಸ್ಯೆಗಳ ಪರಿಹಾರ ಬಗ್ಗೆ ಮಾತನಾಡಲಿದ್ದಾರೆ. ಪ್ರಭುದೊರೆ ನಾಯಕ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡ ನಿರ್ದೇಶನಾಲಯ ಸಮಾಜ ಕಲ್ಯಾಣದಲ್ಲಿ ಸಿಗುವ ಯೋಜನೆಗಳ ಕುರಿತು ವಿಷಯ ಮಂಡನೆ ಮಾಡಲಿದ್ದಾರೆ ಎಂದು ಹೇಳಿದರು. ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿಗಾಗಿ ವಿದ್ಯಾರ್ಥಿಗಳು 9 9 1 4 4 6 6 3 6 9 9 0 1 4 9 9 0 1 5 3 1 5 9 3 ನಂಬರಿಗೆ ಸಂಪರ್ಕಿಸಬಹುದು. ಪುರಸ್ಕಾರ ಮತ್ತು ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದ ಸಾಧಕರಿಗೂ ಸನ್ಮಾನ ಹಾಗೂ ವಿಶೇಷ ಉಪನ್ಯಾಸಕರು ಕಾರ್ಯಕ್ರಮವನ್ನು ಪಂಡಿತ್ ಸಿದ್ದಾರಾಮ್ ಜಮಲ್ದಿನ್ನಿ ರಂಗಮಂದಿರದಲ್ಲಿ ದಿನಾಂಕ 13/12/2020 ಹಮ್ಮಿಕೊಳ್ಳಲಾಗಿದೆ ನಿರ್ದೇಶಿಸಿದ್ದೇವೆ. ಈ ಕಾರ್ಯಕ್ರಮದ ಒಟ್ಟು 150 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ
ಸನ್ಮಾನಿಸಬೇಕೆಂದು ಮಾಡಿಕೊಂಡಿದ್ದೇವೆ. ಹಾಗೂ ರಾಜ್ಯ ಮಟ್ಟದ ಸಾಧನೆಯಿಂದ ರಾಜ್ಯ ಪ್ರಶಸ್ತಿ ಪಡೆದ ಸನ್ಮಾನಿತಗೊಂಡ ಶ್ರೀ ಅಂಬಯ್ಯ ನೂಲಿ ಇವರಿಗೆ ಸಾಧಕರಿಗೆ ಸನ್ಮಾನಿಸಲಾಗುವುದು. ಮೂರನೆಯದು ವಿಶೇಷ ಉಪನ್ಯಾಸಕರ ಮನ್ನಣೆಗಳು ಕೈಗೊಳ್ಳಲಾಗುವುದು. ಒಂದನೆಯದು ಮಹರ್ಷಿ ವಾಲ್ಮೀಕಿ ನೈಜ ಇತಿಹಾಸ ಹಾಗೂ ವಾಲ್ಮೀಕಿ ಬೇಡರ ಇತಿಹಾಸ ಮತ್ತು ಸದ್ಯದ ಪರಿಸ್ಥಿತಿ ಮಂಡನೆ. ರಾಧಾಕೃಷ್ಣ ಪಲ್ಲಕ್ಕಿ ಇತಿಹಾಸ ಸಂಶೋಧಕರು ಮತ್ತು ಚಲನಚಿತ್ರ ನಟ ನಿರ್ಮಾಪಕ ಮತ್ತು ನಿರ್ದೇಶಕರು. ಎರಡನೆಯದು ಶಿಕ್ಷಣದ ಮಹತ್ವ, ಶಿಕ್ಷಣ ಪಡೆಯಲು ಇರುವ ಸಮಸ್ಯೆಗಳ ಪರಿಹಾರ ಮಂಡನೆ. ಡಾಕ್ಟರ್ ಅರ್ಜುನ್ ಪಂಗಣ್ಣನವರು ನಿವೃತ್ತಿ ಉಪನ್ಯಾಸಕರು ಮತ್ತು ವಾಲ್ಮೀಕಿ ಮಹರ್ಷಿ ಸಂಶೋಧಕರು. ಮೂರನೆಯದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಶಿಷ್ಟ ಪಂಗಡ ನಿರ್ದೇಶನಾಲಯ ಸಮಾಜ ಕಲ್ಯಾಣದಲ್ಲಿ ಸಿಗುವ ಯೋಜನೆಗಳು ಕುರಿತು ಮಾಹಿತಿ ಮಂಡನೆ. ಪ್ರಭುದೊಡೆ ನಾಯಕ್ ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ಇವರು ಮಂಡನೆ ಮಾಡ್ತಾ ಇದ್ದಾರೆ ಸರ್. ಈ ಕಾರ್ಯಕ್ರಮದಲ್ಲಿ ಜರುಗುವ ಪ್ರತಿಯೊಂದು ಕಾರ್ಯಗಳನ್ನು ತಾಲೂಕವಾರು ಆಯಾ ತಾಲೂಕಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜವಾಬ್ದಾರಿಯನ್ನು ವಹಿಸಲಾಗುವುದು. ಒಕ್ಕೂಟದ ಜಿಲ್ಲಾ ಸರ್ವ ಪದಾಧಿಕಾರಿಗಳು ತಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ನಿರ್ವಹಿಸಲು ತಿಳಿಸಿರುತ್ತೇವೆ. ಈ ಕಾರ್ಯಕ್ರಮ ಯಶಸ್ವಿ ಕಾರಣಭೂತರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮೇಲೆ ತಿಳಿಸಿದ ಮಾಹಿತಿಯನ್ನು ಜಿಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಾಗಿ ಈ ಮೂಲಕ ತಮ್ಮ ವಿನಂತಿಸಿಕೊಳ್ಳುತ್ತೇವೆ ಎಲ್ಲರಿಗೂ. ಇದು ಒಳ್ಳೆ ಪ್ರಶ್ನೆ. ಇದಕ್ಕೆ ಏನಂದ್ರೆ ಪರಿಶಿಷ್ಟ ಪಂಗಡಗಳು ಅಂದ್ರೆ ನಾವು ಕೆಲವರು ಪರಿಶಿಷ್ಟ ಪಂಗಡಗಳು ಅಂದ್ರೆ 56 ಜಾತಿಗಳನ್ನು ಬರ್ತಾ ಇದೆ ಸರ್. ನಮಗೆ ಕೆಲವರು ಅವರು ಮೊದಲು ವಂಶ ಪರಂಪರೆಯಿಂದ ಬಂದಿರತಕ್ಕಂತ ಸಂಘ ವಾಲ್ಮೀಕಿ ನಾಯಕ ಶಿವಮೊಗ್ಗದ ಸಂಘ ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲಿ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಇದ್ದಿಲ್ಲ ಸಂಘ. ಅದು ಕೆಲವು ಸಂದರ್ಭದಲ್ಲಿ 2 ಇಯರ್ಸ್ ಕೆಳಗೆ ಅದು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ ಅಂತ ಆಯ್ತು ಸರ್. ಅದಕ್ಕೆ ಎಲ್ಲರೂ ಬೇಡ ಇದಕ್ಕೆ ಅಂತ ಹೇಳಿದ್ವಿ ಸರ್. ಅದು 2 ವರ್ಷದಲ್ಲಿ ಅದಕ್ಕೆ ವಿನಯ ಆದ್ವಿ ಸರ್. ಎಲ್ಲಾ ಜಿಲ್ಲೆಗಳಲ್ಲಿ ಮೇಲೆ ಚುಟ್ಟಿದ್ದಿಲ್ಲ ಸರ್. ಅಲ್ಲಿ ಹೋಗಿ ಕುಂತರು ಒಬ್ರು ತಿಪ್ಪೇಸ್ವಾಮಿ ಅಂತ ಹೇಳಿ ಅವ್ರ ಕಾರ್ಯರೂಪ ಏನಾಗ್ಲಿಲ್ಲ. ನಾವು ಇನ್ನೊಂದು 50 ಜಾತಿಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳಿಕ್ಕೆ ನಮ್ಗೆ ಆಗ್ಲಿಲ್ಲ ಸರ್. ಅವರು ಬರಲಿಲ್ಲ, ನಾವು ಬಳಸಿಕೊಳ್ಳಕಾಗ್ಲಿಲ್ಲ. ಆ ಕೆಲಸ ನಾವು ಮಾಡಬಾರ್ದು ಸರ್. ಯಾಕಂದ್ರೆ 50 ಜಾತಿಗಳನ್ನು ನಾವು ಹೋರಾಟ ಮಾಡ್ತಾ ಇದೀವಿ ಸರ್. 7.5 ಇದ್ದಿದ್ದು 7.5 ಹೋರಾಟ ಮಾಡಿದ್ರೆ ಯಾವ 50 ಜಾತಿಗಳು ನಮ್ಗೆ ಬೆಂಬಲ ಕೊಡ್ತಾ ಇಲ್ಲ ಸರ್. ಅದು ಅವ್ರು ಮಾಡ್ತಾ ಇಲ್ಲ ಅಂದ್ಮೇಲೆ ನಮ್ಮ ಸಾಮಾಜಿಕ ಸೌಲಭ್ಯಗಳು ತಗೊಳ್ತಾ ಇದ್ದಾರೆ. ತಗೊಂಡಾದಾಗ ಮತ್ತೆ ಹೋರಾಟಕ್ಕೆ ಬರ್ತಾ ಇಲ್ಲ ಸರ್. ಬಂದಾಗ ನಾವು ಪರಿಶಿಷ್ಟ ಪಂಗಡಗಳನ್ನು ಹೆಸರು ಇಟ್ಟಿರೋದನ್ನು ಇರ್ತಾ ಆಮೇಲೆ ಪರಿಶಿಷ್ಟ ಪಂಗಡಗಳನ್ನು ಇಟ್ಟುಕೊಂಡ ಮೇಲೆ ಅವರು ನಾವು ಸ್ವಾಭಿಮಾನವಾಗಿ ಬರ್ಕೊಳ್ತಾ ಇದ್ವಿ ಅಂದ್ರೆ ನಾವು ಬರ್ತಾ ಇಲ್ಲ ಸರ್. ಹೋರಾಟ ಮಾಡ್ತಾ ಇಲ್ಲ ಅಂದ್ಮೇಲೆ ನೈಜವಾಗಿ ಈಗ ಕೆಲವರಿಗೆ ಬಹಳ ಆಗ್ತಾ ಇದೆ ಸರ್. ಅಮ್ಮ ಕಮ್ಯುನಿಟಿನಲ್ಲಿ ಸೇರಿದಾಗ ಅದಕ್ಕೆ ಸೇರಿದವರು ನಮ್ಗೆ ಬೆಂಬಲ ಕೊಡ್ಬೇಕು. ಅದಕ್ಕೆ ಒಂದು ಮಾನ್ಯತೆ ಇರ್ತದೆ ಸರ್. ಅದಕ್ಕೆ ಮಾನ್ಯತೆ ಇಲ್ಲ. ಆ ನಿಟ್ಟಿನಲ್ಲಿ ವಂಶ ಪರಂಪರೆಯಲ್ಲಿರತಕ್ಕಂತ ವಾಲ್ಮೀಕಿ ನಾಯಕ ನೌಕರರ ಸಂಘ ಅಂತೇಳಿ ನಾವು ಇದನ್ನ ರಾಜ್ಯ ಮಟ್ಟದಲ್ಲಿ ಮತ್ತೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ನೌಕರರ ಒಕ್ಕೂಟದ ಮುಖಂಡರುಗಳಾದ ಮಹೇಶ್ ನಾಯಕ್, ದೇವರಾಜ್ ನಾಯಕ್, ವೆಂಕಟೇಶ್ ನಾಯಕ್, ಶಿವರಾಜ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಬಾಪುರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಟ್ಟಿ ಧ್ವಂಸ ಮಾಡಿರುವುದನ್ನು ಖಂಡಿಸಿ ಮಾದಿಗ ದಂಡವರ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಸಿಂಗನೋಡಿ ಬಾಪುರು ಗ್ರಾಮಕ್ಕೆ ತೆರಳು ಮುಖ್ಯ ರಸ್ತೆಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಬಾಪೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಟ್ಟೆ ಧ್ವಂಸ ಮಾಡಿರುವುದನ್ನು ಖಂಡಿಸಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಸಿಂಗನೋಡಿ ಬಾಪೂರು ಗ್ರಾಮಕ್ಕೆ ತೆರಳುವ ಮುಖ್ಯ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಪೂರು ಗ್ರಾಮದಲ್ಲಿ ಅಂಬೇಡ್ಕರ್ ಕಟ್ಟೆ ಧ್ವಂಸ ಮಾಡಿರುವುದನ್ನು ಖಂಡಿಸಿ ಯುವಕರು ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಕಟ್ಟೆ ಧ್ವಂಸ ಮಾಡಿರುವ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಮಾದಿಗ ದಂಡೋರ ನೇತೃತ್ವದಲ್ಲಿ ಯುವಕರು ಹಾಗೂ ಗ್ರಾಮಸ್ಥರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಇದರಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಆರೋಪಿಗಳನ್ನು ಬಂಧಿಸಬೇಕೆಂದರು. ಯುವಕರು ರಸ್ತೆ ತಡೆ ನಡೆಸಿರುವುದರಿಂದ ಕೆಲಕಾಲ ಸಂಚಾರದಲ್ಲಿ ಏರುಪೇರಾಗಿ ವಾಹನ ಸವಾರರು ಪರದಾಡಬೇಕಾಯಿತು. ಗ್ರಾಮದ ಮಾದಿಗರು ವಾಸಿಸುವ ಬಡಾವಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟ್ಟೆ ಧ್ವಂಸ ಮಾಡಿದ್ದಾರೆ. ಕಟ್ಟೆ ಧ್ವಂಸ ಮಾಡುವ ಮೂಲಕ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಮಹಾನ್ ನಾಯಕರ ಕಟ್ಟೆ ಪುನಃ ನಿರ್ಮಾಣ ಮಾಡಿ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೂರ, ತಾಲೂಕು ಅಧ್ಯಕ್ಷ ದುಳ್ಳಯ್ಯ ದಂಡೂರ ಗುಂಜಳ್ಳಿ, ಗೌರವ ಅಧ್ಯಕ್ಷ ಲಾಜರ್, ಯುವ ಸೇನೆ ಜಿಲ್ಲಾಧ್ಯಕ್ಷ ರಂಜಿತ್, ಉಪಾಧ್ಯಕ್ಷ ಎಂ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ಅಕ್ಷಯ್, ಖಜಾಂಚಿ ದಿನಕರ್ ಮಟ್ಮಾರಿ, ಸಂಘಟನಾ ಕಾರ್ಯದರ್ಶಿ ರಂಗ ಸೇರಿದಂತೆ ಅನೇಕರು ಭಾಗವಹಿಸಿದರು.
ಜಿಲ್ಲಾ ಗ್ರಾಮೀಣ ಪ್ರದೇಶ ಮತ್ತು ನಗರದ ಸ್ಲಂ ಪ್ರದೇಶಗಳಲ್ಲಿ ಸಿಎಚ್ ಪೌಡರ್ ಮೂಲಕ ತಯಾರಿಸಲಾದ ಎಂಡ ಮಾರಾಟ ಮಿತಿ ಮೀರಿದ್ದು ಕ್ರಮಕ್ಕೆ ಮುಂದಾಗಬೇಕೆಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈದರಾಬಾದ್ ಕನ್ನಡ ಹೋರಾಟ ಸಮಿತಿ ಸಂಚಾಲಕ ರಜಾ ಪ್ರಸಾದ್ ಅವರು ಮನವಿ ಮಾಡಿದರು. ಜಿಲ್ಲೆಯ ಗ್ರಾಮೀಣ ಪ್ರದೇಶ ಮತ್ತು ನಗರದ ಸ್ಲಂ ಪ್ರದೇಶದಲ್ಲಿ ಸಿಎಚ್ ಪೌಡರ್ ಮೂಲಕ ತಯಾರಿಸಲಾದ ಹೆಂಡ ಮಾರಾಟ ಮಿತಿ ಮೀರಿದ್ದು ಕ್ರಮಕ್ಕೆ ಮುಂದಾಗಬೇಕೆಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ಡಾ ರಜಾಕ್ ಉಸ್ತಾದ್ ಅವರು ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರದ ಅನುಮತಿಯೊಂದಿಗೆ ನೂರಾರು ಬಾರ್ ಮತ್ತು ರೆಸ್ಟೋರೆಂಟ್ಗಳು ಕಾರ್ಯನಿರ್ವಹಿಸುತ್ತಿವೆ. ಅದರ ಜೊತೆಗೆ ಸಿಎಚ್ ಪೌಡರ್ ಮೂಲಕ ತಯಾರಿಸಲಾದ ಹೆಂಡದ ಹಾವಳಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದ ಸ್ಲಂಗಳಲ್ಲಿ ಮಾರಾಟ ಮಾಡುತ್ತಿರುವುದು ಬಡ ಜನರ ಪಾಲಿಗೆ ಮಾರಕವಾಗಿ ಪರಿಣಮಿಸಿದೆ. ಕಡಿಮೆ ದರದಲ್ಲಿ ಹೆಚ್ಚಿನ ಪ್ರಮಾಣದ ಸಿಎಚ್ ಪೌಡರ್ ಬಳಸಿ ತಯಾರಿಸಲಾದ ರಾಸಾಯನಿಕ ಮಿಶ್ರಿತ ಹೆಂಡವನ್ನು ಬಳಸಿ ಹಲವು ರೋಗಗಳಿಗೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಪ್ರಾಣ ಕಳೆಯುವಂತಾಗಿದೆ. ಸಿಎಚ್ ಪೌಡರ್ ರಾಸಾಯನಿಕ ಮೂಲಕ ತಯಾರಿಸಲಾದ ಹೆಂಡವು ಬಡವರಲ್ಲಿ ಒಂದು ಸಾಮಾಜಿಕ ಸಮಸ್ಯೆಯನ್ನು ಸೃಷ್ಟಿಸಿದೆ. ಹೆಂಡ ಕುಡಿದ ಸಾಕಷ್ಟು ಜನ ಜಗಳ ದೊಂಬಿ ಕೆಲವು ಸಲ ಕೊಲೆಯೊಂದಿಗೆ ಜಗಳ ಸಮಾಪ್ತಿಯಾಗಿ ಇಡೀ ಕುಟುಂಬ ಅನಾಥವಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆಗೆ ಇದೆಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದೆ ಇರುವ ತರಹ ನಡೆದುಕೊಳ್ಳುತ್ತಿರುವ ಅತ್ಯಂತ ಆತಂಕದ ವಿಷಯ. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಭಾಗದಿಂದ ಸಿಎಚ್ ಪೌಡರ್ ರಾಯಚೂರು ಜಿಲ್ಲೆಗೆ ರವಾನಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವುದು ಸಿಎಚ್ ಪೌಡರ್ನಿಂದ ತಯಾರಿಸಿ ಹೆಂಡದ ಜಿಲ್ಲೆಯಲ್ಲಿ ಅವ್ಯವಹತವಾಗಿ ಸಿಗುತ್ತಿರುವುದು ಅಬಕಾರಿ ಇಲಾಖೆ ಕೂಡ ಇದರಲ್ಲಿ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಸಿಎಚ್ ಪೌಡರ್ನಿಂದ ತಯಾರಿಸಿ ಹೆಂಡ ಮಾರುವವರ ಮೇಲೆ ಸಣ್ಣ ಪುಟ್ಟ ಕೇಸ್ ಮಾಡಿ ಕೈತೊಳೆದುಕೊಳ್ಳುವುದು ಬಿಟ್ಟು ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಸಿಎಚ್ ಪೌಡರ್ ಜಿಲ್ಲೆಯಲ್ಲಿ ಯಾವ ಮೂಲದಿಂದ ಬರುತ್ತಿದೆ ಎನ್ನುವುದು ತನಿಖೆ ಮಾಡಿ ಕ್ರಮ ಜರುಗಿಸಬೇಕಿದೆ. ಇದೊಂದು ಸಾಮಾಜಿಕ ಸಮಸ್ಯೆಯಾಗಿದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕಿದೆ ಎಂದು ಡಾ ರಜಾಕ್ ಉಸ್ತಾದ್ ಒತ್ತಾಯಿಸಿದ್ದಾರೆ. ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಚಿಕ್ಕಸಗೂರು ಜಲ ಶುದ್ಧೀಕರಣ ಘಟಕಕ್ಕೆ ನಗರಸಭೆ ಅಧ್ಯಕ್ಷ ಈ ವಿನಯ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಚಿಕ್ಕಸಗೂರು ಜಲ ಶುದ್ಧೀಕರಣ ಘಟಕಕ್ಕೆ ನಗರಸಭೆ ಅಧ್ಯಕ್ಷ ಈ ವಿನಯ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು. ನೀರು ಶುದ್ಧೀಕರಣ ಘಟಕ ಕಾರ್ಯನಿರ್ವಹಣೆ ಬ್ಲೀಚಿಂಗ್ ಪೌಡರ್ ಬಳಕೆ ಕುರಿತಂತೆ ಘಟಕದ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು. ನಿಗದಿತ ಬ್ಲೀಚಿಂಗ್ ಬಳಕೆ ಮಾಡಬೇಕು, ನಗರ ಜನತೆಗೆ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಮುಂದಾಗಬೇಕೆಂದು ಸೂಚಿಸಿದರು. ಅಶುದ್ಧ ಕುಡಿಯುವ ನೀರು ಪೂರೈಕೆ ಕುರಿತಂತೆ ನಾಗರಿಕರ ದೂರು ಹಿನ್ನೆಲೆಯಲ್ಲಿ ಘಟಕಕ್ಕೆ ನಗರಸಭೆ ಅಧ್ಯಕ್ಷರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ದೇವಾನಂದ್ ದೊಡ್ಮನಿ ಹಾಗೂ ನಗರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಗರಕ್ಕೆ ಆಗಮಿಸಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮುಖಂಡರುಗಳಾದ ಕಡುಗೋಳು ಆಂಜನೇಯ, ಯು ದೊಡ್ಡಮಲ್ಲೇಶಪ್ಪ, ರವೀಂದ್ರ ಜಾಲ್ದಾರ್ ಸೇರಿದಂತೆ ಅನೇಕರು ಇದ್ದರು. ವೀರೇಂದ್ರ ಹೆಗ್ಡೆ ಅವರು ಬಹು ದೊಡ್ಡ ಕೊಡುಗೆ ನೀಡಿದ್ದಾರೆ. ರೋಗಿಗಳಿಗೆ, ನಿರ್ಗತಿಕರಿಗೆ, ಅಸಹಾಯಕ ಕಷ್ಟಕರ್ಪಣೆಗಳಿಗೆ ಮಾನ್ಯತೆ ದೃಷ್ಟಿಯಿಂದ ಸ್ಪಂದಿಸಿ ಸಹಕಾರಿಕ ನೆರವು ಮಾರ್ಗದರ್ಶನ ನೀಡುವುದೇ ವಾತ್ಸಲ್ಯ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಸಂತೋಷ್ ಕುಮಾರ್ ಅವರು ಹೇಳಿದರು. ವೀರೇಂದ್ರ ಹೆಗ್ಡೆ ಅವರು ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ರೋಗಿಗಳು, ನಿರ್ಗತಿಕರು, ಅಸಹಾಯಕರು, ಕಷ್ಟ ಕಾರ್ಪಣ್ಯಗಳಿಗೆ ಮಾನವೀಯ ದೃಷ್ಟಿಯಿಂದ ಸ್ಪಂದಿಸಿ ಸಕಾಲಿಕ ನೆರವು ಮಾರ್ಗದರ್ಶನ ನೀಡುವುದೇ ವಾತ್ಸಲ್ಯ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಸಂತೋಷ್ ಕುಮಾರ್ ಹೇಳಿದರು. ಅವರು ಇಂದು ಅಸ್ಕಿಹಾಳದ ವರಮಹಾಲಕ್ಷ್ಮಿ ಕೇಂದ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನಿಂದ
ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ 73ನೇ ಹುಟ್ಟುಹಬ್ಬದ ಪ್ರಯುಕ್ತ ವಾತ್ಸಲ ಕಾರ್ಯಕ್ರಮದಲ್ಲಿ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈಗಾಗಲೇ ರಾಜ್ಯದಲ್ಲಿ 10,461 ಜನರಿಗೆ ವರ್ಷಕ್ಕೆ 8 ಕೋಟಿ ರೂಪಾಯಿ ಮಾಸಾಶನ ವಿತರಣೆ ಮಾಡಲಾಗುತ್ತಿದೆ. ಪ್ರಥಮ ಹಂತದಲ್ಲಿ 1 ಕೋಟಿ ವೆಚ್ಚದಲ್ಲಿ ರಾಜ್ಯದೆಲ್ಲೆಡೆ ಏಕಕಾಲದಲ್ಲಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ 7,300 ರೂಪಾಯಿ ಕಿಟ್ ವಿತರಣೆ, ಅಡುಗೆ ಪಾತ್ರೆಗಳು, ಚಾಪೆ, ಹೊದಿಕೆ ಮೊದಲಾದ ಮೂಲಭೂತ ಅವಶ್ಯಕ ವಸ್ತುಗಳನ್ನು ಮನೆ ಬಾಗಿಲಿಗೆ ಒದಗಿಸಲಾಗುವುದು. ಸ್ವಾವಲಂಬಿ ಹಾಗೂ ಸ್ವಾಭಿಮಾನಿಗಳಾದ ಎಲ್ಲರೂ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ತಿಳಿಸಿದರು. ಹೊಸ ಕಲ್ಪನೆ, ಸಾಮಾಜಿಕ ಕಳಕಳಿ, ಸ್ವಾವಲಂಬನೆಗೆ ಹಾಗೂ ವಿಕಾಸದೊಂದಿಗೆ ಯೋಜನೆ ಜನರ ಹಿತದೃಷ್ಟಿಯಲ್ಲಿ ಯಶಸ್ವಿಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಗೃಹೋಪಯೋಗಿ ಅವಶ್ಯಕ ವಸ್ತುಗಳನ್ನು ನಿರ್ಗತಿಕರಿಗೆ ನೀಡಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಫಲಾನುಭವಿಗಳಿಗೆ ವಾತ್ಸಲ್ಯ ಕಿಟ್ ಅನ್ನು ನಗರಸಭೆ ಮಾಜಿ ಸದಸ್ಯ ಸುಭಾಷ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತ ದಾನಮ್ಮ, ಕ್ಷೇತ್ರ ಯೋಜನಾಧಿಕಾರಿ ರಘುಪತಿ ಗೌಡ, ಮಾನವಿ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿ ಪಾಂಡುಗೌಡ, ಜಿಲ್ಲಾ ಆಡಿಟ್ ಪ್ರಬಂಧಕ ಮಲ್ಲಿಕಾರ್ಜುನಗೌಡ, ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವೆಂಕಟ್ಮಾಲ, ಕಲ್ಮಲ ವಲಯದ ಮೇಲ್ವಿಚಾರಕಿ ವಿಜಯಲಕ್ಷ್ಮಿ, ಸೇವಾ ಪ್ರತಿನಿಧಿ ಜಯಮ್ಮ, ಲಕ್ಷ್ಮಿ ಉಪಸ್ಥಿತರಿದ್ದರು. ರಿಲಯನ್ಸ್ ಮಾರ್ಟ್ನಿಂದ ಗ್ರಾಹಕರು ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಗ್ರಾಹಕರ ವೇದಿಕೆಯಿಂದ ರಿಲಯನ್ಸ್ ಮಾರ್ಟ್ಗೆ 15,000 ರೂಪಾಯಿ ದಂಡ ವಿಧಿಸಲಾಗಿದೆ. ರಿಲಯನ್ಸ್ ಮಾರ್ಟ್ನಿಂದ ಗ್ರಾಹಕರಿಗೆ ವಂಚನೆ ಮಾಡಿದ ಹಿನ್ನೆಲೆ ಜಿಲ್ಲಾ ಗ್ರಾಹಕ ವೇದಿಕೆಯಿಂದ ರಿಲಯನ್ಸ್ ಮಾರ್ಟ್ಗೆ 15,000 ರೂಪಾಯಿ ದಂಡ ವಿಧಿಸಿದೆ. ನಗರದ ರಿಲಯನ್ಸ್ ಮಾರ್ಟ್ನಲ್ಲಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗುತ್ತವೆ ಎಂದು ಪತ್ರಿಕೆಯ ಜಾಹೀರಾತಿನಲ್ಲಿ ನೋಡಿ ತಾಲೂಕಿನ ಫತೇಪುರ ಗ್ರಾಮದ ಪ್ರಭಾವತಿಯವರು ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ದು ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ. ಜಾಹೀರಾತಿನಲ್ಲಿರುವ ಬೆಲೆಗಿಂತ ಮಾರ್ಟ್ನಲ್ಲಿರುವ ವಸ್ತುಗಳ ಬೆಲೆ ದುಪ್ಪಟ್ಟಾಗಿದೆ. ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದರಿಂದ ಪ್ರಭಾವತಿ ಅವರು ಜಿಲ್ಲಾ ಗ್ರಾಹಕರ ವೇದಿಕೆಗೆ ದೂರು ನೀಡಿದ್ದರು. ಗ್ರಾಹಕ ವೇದಿಕೆಯು ಪರಿಶೀಲನೆ ಮಾಡಿ ಜಾಹೀರಾತಿನಲ್ಲಿರುವ ಬೆಲೆಗಿಂತ ಮಾರ್ಟ್ನಲ್ಲಿ ಬೆಲೆ ದುಪ್ಪಟ್ಟಾಗಿದ್ದು ಗ್ರಾಹಕರನ್ನು ಜಾಹೀರಾತಿನಿಂದ ಸೆಳೆಯುವಂತೆ ಮಾಡಿ ಮಾರ್ಟ್ಗೆ ಬರುವಂತೆ ಮಾಡಿದ್ದಾರೆ. ಜಿಲ್ಲಾ ಗ್ರಾಹಕ ವೇದಿಕೆ ರಿಲಯನ್ಸ್ ಮಾರ್ಟ್ಗೆ 15,000 ದಂಡ, 8% ಬಡ್ಡಿ ಸಮೇತ ಪ್ರಭಾವತಿ ಅವರಿಗೆ ಪಾವತಿಸುವಂತೆ ಆದೇಶಿಸಲಾಗಿದೆ. ಗ್ರಾಹಕರ ಪರ ಹಿರಿಯ ನ್ಯಾಯವಾದಿ ಕೇಶವರಾವ್ ವಾದ ಮಂಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆ ಯತ್ನ ಪ್ರಕರಣ ಸೂಕ್ತ ತನಿಖೆ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರ ಸಭೆ. ಸುಳ್ಳು ಆರೋಪ, ತೇಜು ವಧೆ, ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ವಿರುದ್ಧ ಮಾನನಷ್ಟ ಮೊಕದ್ದಮೆ, ಮೆಹಬೂಬ್ ಪಾಷಾ ಮೂಲಿಮನಿ. ಆರ್ ತಿಮ್ಮಯ್ಯ ಭೀಮಣ್ಣ ನಿವಾಸಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ, ಕುಟುಂಬಕ್ಕೆ ಸಾಂತ್ವನ. ಡಿಸೆಂಬರ್ 13ರಂದು ವಾಲ್ಮೀಕಿ ನಾಯಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ವೆಂಕಟೇಶ್ ನಾಯಕ ಸ್ಕಿಹಾರ್. ಬಾಪೂರಿನಲ್ಲಿ ಅಂಬೇಡ್ಕರ್ ಕಟ್ಟೆ ಧ್ವಂಸ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಮಾದಿಗ ದಂಡೋರದಿಂದ ರಸ್ತೆ ತಡೆ. ಚಿಕ್ಸುಗುರು ಜಲ ಶುದ್ಧೀಕರಣ ಘಟಕಕ್ಕೆ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಭೇಟಿ, ಪರಿಶೀಲನೆ. ಸಿಎಚ್ ಪೌಡರ್ಗೆ ಕಡಿವಾಣ ಹಾಕಲು ಗೃಹ ಸಚಿವರಿಗೆ ಮನವಿ. ನಗರಕ್ಕೆ ಆಗಮಿಸಿದ ಗೃಹ ಸಚಿವರಿಗೆ ವಕ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಖ್ತಿಯಾರ್ ಅವರು ಸನ್ಮಾನಿಸಿ ಗೌರವಿಸಿದರು. ಮತ್ತು ಗ್ರಾಹಕರಿಗೆ ವಂಚನೆ, ರಿಲಯನ್ಸ್ ಮಾರ್ಟ್ಗೆ 15,000 ದಂಡ ವಿಧಿಸಿದ ಗ್ರಾಹಕ ವೇದಿಕೆ. ಇಲ್ಲಿಯ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗಲು ವಂದನೆಗಳು.
ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2BHK ಮತ್ತು 3BHK ಮನೆಗಳು ಮಾರಾಟಕ್ಕಿವೆ. ಶ್ರೀ ರಾಜಮಾತಾ ಟೆಂಪಲ್ ಪಕ್ಕದಲ್ಲಿ ಆಫೀಸರ್ಸ್ ಕಾಲೋನಿ ಹಿಂದುಗಡೆ ಆಶಾಪುರ್ ಮುಖ್ಯ ರಸ್ತೆ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿದ್ಯಾವಿನಾಯಕ ಎಂಟರ್ಪ್ರೈಸಸ್, ನಂದಿನಿ ಮಿಲ್ಕ್ ಪಾರ್ಲರ್ ಮತ್ತು ಐಸ್ ಕ್ರೀಮ್ ಪಾರ್ಲರ್. 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. ವಿಸಿಟ್ AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರ್. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರ್. ಮೊಬೈಲ್ 9353654221. Empire Suiting, Shirting, Tailoring. Hamdas Textile and Tailors. Opposite Maharashtra Bank, Kharid Gandhi Chowk, Raichur. Dasara Deepavali Special Offer. GP Kids Fair beside SLV Hotel, Station Road, Raichur.